ಅತಿ ಶೀಘ್ರ ಗ್ರೌಂಡಿಗೆ ಓಪನಿಂಗ್ ಬ್ಯಾಟ್ಸ್ಮನ್ ಗಳು ಬರಬೇಕನ್ನೋದಾಗಿ. ಶಾಂತಿಪುರ ಗ್ರಾಮ ಪಂಚಾಯತಿನ ಪ್ರಸ್ತುತ ಅಧ್ಯಕ್ಷರು ಆಗಿರುವಂತ ರಗಂಡನವರ ಒಂದು ನೇತೃತ್ವದಲ್ಲಿ ಟೂರ್ನಮೆಂಟ್ ನಡೀತಾ ಇದೆ. ಇವಾಗಲೇ ಮುಖ್ಯ ವೇದಿಕೆಯನ್ನು ಅವರು ಕಂಡುಕೊಂಡಿದ್ದು ಇದು ಈ ಪರಿಸರದಲ್ಲಿ ಒಂದು ಹೊಸ ದಾಖಲೆ ಅನ್ನೋದಾಗಿ ಹೇಳಬಹುದಾಗಿದೆ. ಅಂಗಣ ಒಳ ಪ್ರವೇಶವನ್ನು ಮಾಡ್ತಾ ಇದ್ದಾರೆ ಸಚಿನ್ ಕೋಟೇಶ್ವರ್ ಮತ್ತು ಲೆಫ್ಟಿ ಸುನೀಲ. ಬೌಲರ್ ಡಿಎನ್ಸಿಸಿಯ ಪರವಾಗಿ ಫಸ್ಟ್ ಓವರ್ ಇದು ಆರು ಓವರ್ಗಳ ಪಂದ್ಯ. ಫಸ್ಟ್ ಟೂ ಓವರ್ಸ್ ಪವರ್ ಪ್ಲೇ ಇರ್ತದೆ. ಫೋರ್ ಬೌಲರ್ಸ್ ನಾಲ್ಕು ಬೌಲರ್ಸ್ ಗಳನ್ನ ಯೂಸ್ ಮಾಡ್ಕೋಬೇಕು. ಜಾನ್ ಮೊದಲ ಓವರ್ಗಾಗಿ ಇದೆ. ಕ್ರೀಡಾ ಋತುವಿನಲ್ಲಿ ಒಂದು ಕೋಟಿ ಬಜೆಟ್ ನ KTPL ಅನ್ನ ಕೂಡ ನೈಸ್ ಗ್ರೌಂಡ್ ಅಲ್ಲಿ ಎಂಟು ದಿನಗಳ ಕಾಲ ಬಹಳಷ್ಟು ಅದ್ಧೂರಿಯಾಗಿ ನಡೆಸುವಂತ ಅವಿಘ್ನಾ ಸೃಷ್ಟಿ ಕೆಲವೊಂದು ಹೊಸ ಇತಿಹಾಸವನ್ನ ಸೃಷ್ಟಿ ಮಾಡಿದಂತ ತಂಡ ಕೂಡ. ಡಿಎನ್ಸಿಸಿ ಜಾನ್ ಮೊದಲ ಓವರ್ಗಾಗಿ ಆರು ಓವರ್ಗಳ ಪಂದ್ಯ. ಜನಕ್ ಮತ್ತು ಹರ್ಷಿತ್ ಪಂದ್ಯ ಆಟದ ಅಂಪೈರ್ಸ್ ಗಳು ಕೂಡ. ಮೊದಲ ಚೆಂಡು ಮಾಡ ಸಮರ್ಥ ಹೊಡೆತ ಬ್ಯಾಕ್ಔಟ್ ಪಾಯಿಂಟ್ ಭಾಗದಲ್ಲಿ ರನ್ಔಟ್ ಮಾಡೋ ಅವಕಾಶಗಳಿತ್ತು. ನಡುವೆ ಒಂದು ಓಟವನ್ನ ಸುನೀಲ ಪೂರೈಕೆ ಮಾಡಿಕೊಂಡ್ರು. ಅವಿಘ್ನಾ ಸೃಷ್ಟಿಯ ಇನ್ನಿಂಗ್ಸ್ ಆರಂಭಗೊಳ್ತಾ ಇದೆ. ಮೊದಲ ಓಟವನ್ನ ಕೂಡ ಸುನೀಲ್ ದಾಖಲಿಸಿದ್ರು. 1-4 ವಿದೌಟ್ ಲಾಸ್. ಮತ್ತೊಂದು ಹೊಸ ದಾಂಡಿಗ ಸಚಿನ್ ಕೋಟೇಶ್ವರ. ಜಾನ್ ಎರಡನೇ ಬಾರಿಗೆ ಸಿರುವಂತ ಚೆಂಡು ಇತನದೇ ನೋ ಬಾಲ್. ಅನಧಿಕೃತ ಎಸೆತ. ಒಂದೊಡೆ ಹೆಚ್ಚುವರಿಯ ಸೇರ್ಪಡೆ ಪ್ಲಸ್ ಫ್ರೀ ಹಿಟ್ ಅವಕಾಶ ಈಗ ಲಭಿಸ್ತಾ ಇದೆ ಅವಿಘ್ನಾ ಸೃಷ್ಟಿಯ ತಂಡಕ್ಕೆ. ಅಂತಾರಾಷ್ಟ್ರೀಯ ಕ್ರಿಕೆಟಿನ ಇತ್ತೀಚೆಗಿನ ಕೆಲವು ನಿಯಮಗಳು ಬಹುಶಃ ಬೌಲರ್ಸ್ ಗಳಿಗೆ ಬಹಳಷ್ಟು ಸಮಸ್ಯೆಯನ್ನು ತರ್ತಾ ಇದೆ. ಅಂಪೈರ್ ವೈಡಾ? ಎಸ್, ವೈಡ್ ಬಾಲ್. ಮತ್ತೆ ಸಾರಿಕ ಭಾಗದಲ್ಲಿ ಜಾನ್ ಸಚಿನ್ಗೆ ಸಂದ ಚೆಂಡು ತೀರಾ ಕೆಳಂಚಿನಲ್ಲಿ ಬೀಳ್ತಾ ಇದೆ. ಜಾನ್ ಓಟಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಎಸ್ ಆರ್ ವಿಕತ್ನಲ್ಲಿ ಬಹಳ ಉತ್ತಮ ರೀತಿ ಒಂದು ಆಟವನ್ನು ಆಡಿದಂತ ಸಚಿನ್ ಈ ಹಂತದಲ್ಲಿ ಯಾವುದೇ ರೀತಿ ಓಟವನ್ನು ದಾಖಲಿಸಲ್ಲ. ಡಾಟ್ ಬಾಲ್ ಸೇರ್ಪಡೆ ಕೂಡ. ಮತ್ತೆ ಜಾನ್ ಮೂರನೇ ಬಾರಿ ಹೆಸರಾದ ಚೆಂಡು ಶಾರ್ಟ್ ಆಗಿ ಬೀಳ್ತಾ ಇದೆ. ಬಾರಿ ಡೀಪ್ ಶಾಖ ವರ್ಸಿ ಮಾಡಿ ಅವರ ಭಾಗದಲ್ಲಿ ಈ ತರ್ಮದ ಕೊನೆ ಕ್ಷಣದಲ್ಲಿ ಉತ್ತಮ ಕ್ಷೇತ್ರ ರಕ್ಷಣೆಯನ್ನು ಮಾಡಿದ್ರು. ಎರಡೋಟ ಸಚಿನ್ ಕೋಟೇಶ್ವರ್ಗೆ ಸೇರ್ಪಡೆ ಆಗ್ತಾ ಇದೆ. ತಂಡದ ಮೊತ್ತ ಕೂಡ ನಾಲ್ಕು ಓಟವನ್ನು ತಲುಪ್ತಾ ಇದ್ದಾರೆ. ಮೊದಲ ಅವರ ಚಾಲ್ತಿಯಲ್ಲಿ ಅವಿಘ್ನಾ ಸೃಷ್ಟಿ ಬೆಂಗಳೂರಿನ ತಂಡ. ನಾಲ್ಕನೇ ಬಾರಿಗೆ ಜಾನ್ ಎಸ್ಸಂದ ಸ್ಲೋವಾಲ್ ಡೆಲಿವರಿ. ಈ ಬಾರಿ ಕೂಡ ಲೆಗ್ ಬಾಯ್ ಮೂಲಕ ಒಂದು ಓಟದ ಸೇರ್ಪಡೆ. ಅಂಕಿಅಂಶಗಳ ಪಟ್ಟಿಯಲ್ಲಿ ತಂಡದ ಮೊತ್ತ ಐದು ಓಟಗಳು.
5-4 ವಿದೌಟ್ ಲಾಸ್ ಅವಿಜ್ಞಾಸ ರಸ್ತಿ ಬ್ಯಾಂಗ್ಲೋರ್ ಮೊದಲ ಪಂದ್ಯವನ್ನು ಆಡ್ತಾ ಇದೆ ಅಂಬೇಡ್ಕರ್ ಕಪ್ಗಾಗಿ ಈ ತನ್ಮಧ್ಯೆ ಬಾಸ್ವಾರ್ಜ ಹೊಡೆತ ದೀಪಕ್ ಚಕವರ್ಸಲ್ಲಿ ಚೆಂಡು ಸೀಮಾರೇಖೆ ಭಾಗವನ್ನ ಕಾಣ್ತಾ ಇದೆ ಫಸ್ಟ್ ಬೌಂಡ್ರಿ ಲೆಫ್ಟಿ ಸುನೀಲ ಅವಿಜ್ಞಾಸ ರಸ್ತಿಯ ಪರವಾಗಿ ದಾಖಲಿಸಿದ್ರು अंगड़ा मत जॉन वास अविज्ञा मत सुनील चेंडो शॉट बिगड़ आगदत दाखल आगता है मोदल ओवर न मुक्त हतोटव दाखल अविज्ञा सृष्टि बेंगलूरी तंड आर ओवर पंद्य मत बौलर न सेर्पड़े डीएनसी बौलर अण बौलर हेसरि सुनील लेफ्ट हैंडेड बैट्समैन सुनील स्ट्राइकर इन सचिन कोटेश्वर मोदल चेंडु बाणसोमर्थ रिवर्स शॉट बैकआउट पॉइंट मत गली भाग पूरे आगता है सुनील ओटद पूरेकू तणबोत हनोटव तलता है अविज्ञा सृष्टि क्रिकेटर्स बैंगलोर डॉक्टर बी आर अंबेडकर कप एर दिन हगल पंदकूट इले सकता है हदिनारु तंडगळु सुनील बार चेंडु एलबीडब्ल्यू अपील कूड़ा हमारे ओट सेर्पड़े बरता मत डॉट बॉल सेर्पड़ू कूड़ा ಮಳೆ ಸಮಸ್ಯೆಯಿಂದಾಗಿ 8 ಓವರ್ಗಳ ಪಂದ್ಯದಲ್ಲಿ 6 ಓವರ್ಗಳ ಪಂದ್ಯಾಟವಾಗಿ ನಡೆಯತಾ ಇದೆ. ಹೆಂದನ ಒಂದು ಪಂದ್ಯ ಕೊಡತಿ ಜಯವನ್ನು ದಾಖಲಿಸಿದ್ರು ಫ್ರಂಟ್ ಲೈನ್ ಅನ್ನು ಸೋಲಿಸಿದ್ರು ಮತ್ತೆ ಸುನೀಲ್ ಮೋರದ ಬಾರಿ ಹೆಸರಿನ ಚೆಂಡು ಶಾರ್ಟ್ ಆಗಿ ಬಿಳ್ತಾ ಇದೆ ಬಾರಿ ಡೀಪ್ ಫೈನ್ ಲಗವಾಗದಲ್ಲಿ ಒಂದೋಟ ಎರಡನೇ ಓಟವನ್ನ ಕೂಡ ಸಚಿನ್ ಕೋಟೇಶ್ವರ ಬಹಳ ಸುಲಭ ಸಾಧ್ಯವಾಗಿ ಪೂರೈಕೆ ಮಾಡಿಕೊಂಡ್ರು ಈ ಹಂತದಲ್ಲಿ ತಂಡದ ಮೊತ್ತ 13 ಓಟಗಳು 13-4 ಅವಿಜ್ಞಾ ಸೃಷ್ಟಿ ನಾಲ್ಕನೇ ಬಾರಿಗೆ ಮತ್ತೆ ಸಚಿನ್ ದಾಂಡಲೆ ಬಹಳ ಸಮರ್ಥ ಹೊಡೆತ ಲಾಂಗ್ ಅನುಭಾಗದತ್ತ ಸಾಗ್ತಾ ಇದೆ ಒಂದೋಟದ ಸೇರ್ಪಡೆ ಮಾತ್ರ ಅಂಕಿಅಂಶಗಳ ಪಟ್ಟಿಗೆ ಬರ್ತಾ ಇದೆ 14-4 ವಿದೌಟ್ ಲಾಸ್ ನಾಕೌಟ್ ಪಂದ್ಯಾಟವಾಗಿರುತ್ತದೆ ಗೆದ್ದ ತಂಡಕ್ಕೆ ಮಾತ್ರ ಮುಂದಿನ ಅವಕಾಶ ಸೋತವರು ಟೂರ್ನಮೆಂಟ್ ಇಂದ ಹೊರಕ್ಕೆ ಹೋಗ್ತಾರೆ ಮತ್ತೆ ಸುನೀಲ ಡಿಎನ್ಸಿಸಿ ಪರವಾಗಿ ಸುನೀಲ್ ಗೆಸನ ಚೆಂಡು ಮತ್ತೊಂದು ಬಹಳ ಸಮರ್ಥ ಹೊಡೆತ ಲೆಫ್ಟಿ ಸುನೀಲ ಲಾಂಗ್ ಅನುಭಾಗದಲ್ಲಿ ಎರಡು ಓಟ ಪೂರೈಕೆಯನ್ನು ಮಾಡಿಕೊಂಡ್ರು 16ಕ್ಕೆ ತಲುಪ್ತಾ ಇದೆ ತಂಡದ ಮೊತ್ತ 16-4 ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಹೆಸರಿನಲ್ಲಿ ಈ ಟೂರ್ನಮೆಂಟ್ ನಡೀತಾ ಇದೆ 16 ತಂಡಗಳ ನಡುವಾಣ ಈ ತನ್ಮಧ್ಯೆ ಮತ್ತೆ ಶಾರ್ಟ್ ಆಗಿ ಬಿದ್ದ ಚೆಂಡು ಈ ಬಾರಿ ಸುನೀಲ ಕಾಟ್ ಬಿಹೈಂಡ್ ಆಗಿ ವಾಪಸ್ ಆದ್ರು ಅವಿಜ್ಞಾ ಸೃಷ್ಟಿ 16ಕ್ಕೆ ಒಂದು ಮುಕ್ತಾಯದ ಮೊದಲ ಎರಡು ಓವರ್ಗಳಲ್ಲಿ ಅವಿಜ್ಞಾ ಸೃಷ್ಟಿ ಡಿಎನ್ಸಿಸಿ ಅನ್ನು ಎದುರಿಸ್ತಾ ಇದೆ ಶಾಂತಿಪುರ ಗ್ರಾಮ ಪಂಚಾಯತ್ನ ಪ್ರಸ್ತುತ ಅಧ್ಯಕ್ಷರು
युवा मुखंड आगे रगंड नेतृत्व टूर्नमेंट बहुत उत्तम रीत आरंभगता है शिव नेतृत्व हुड़गर वो तर दिन क्रिकेट हब्बव मुंदा राज्य प्रसिद्ध हदिनारु तंडगळु आड्ता इदे मत्ते जॉन नाळे दिन बेंगळूरिन स्माइल नाश बेंगळूरु फ्रेंड्स ई रीतिय तंडगळु ई टूर्नमेंट अन्नु आड्तारे इतन्मध्ये जॉन आरु ओवर्गळ पंदाट इदागिर्तदे मूरने ओवर मोदल चेंडिगागि पवर् प्ले एंड आग्ता इदे होस दंडिग विनोद ಎಸ್ಆರ್ವಿ ಕಪ್ ಸರಣಿ ಶ್ರೇಷ್ಠ ಆಟಗಾರ ಈ ತರ್ಮದೆ ಸ್ಲೋವರ್ ಫುಲ್ ಟಾಸ್ ಎಂಡೋ ಸ್ಕ್ವೇರ್ ಲೆಗ್ ಮಾಗದಲ್ಲಿ ಬಹಳ ಶುದ್ಧವಾದ ಕ್ಷೇತ್ರ ಕ್ಷಣ ನಡೀತಾ ಇದೆ ಡಿಎನ್ಸಿಸಿಯ ಪರವಾಗಿ ಎರಡೋಟ ಸಚಿನ್ ಕೋಟೇಶ್ವರ್ಗೆ ಸೇರ್ಪಡೆ ಆದ್ರೆ ಆ ವಿಘ್ನ ಸೃಷ್ಟಿಯ ಮೊತ್ತ ಈ ಹಂತದಲ್ಲಿ ಹದಿನಾರು ಓಟಗಳು 18-1 ಇವಾಗಲೇ ನಮ್ಮ ಈ ಕಾರ್ಯಕ್ರಮದ ಇನ್ನೋರ್ವ ಪ್ರೋತ್ಸಾಹಕರು ಆಗಿರುವಂತ ರಾಜೇಶ್ ರೆಡ್ಡಿ ಕೊಡತಿಯವರು ಕೂಡ ನಮ್ಮ ಜೊತೆ ಕಾರ್ಯಕ್ರಮದಲ್ಲಿ ಇದ್ದಾರೆ ಈ ಟೂರ್ನಮೆಂಟ್ಗೆ ನಮ್ಮ ಜೊತೆ ಸಹಕಾರವನ್ನು ಕೊಟ್ಟಿದ್ದಾರೆ ಅವರು ಕೂಡ ಮುಖ್ಯ ವೇದಿಕೆಯಲ್ಲಿ ಇದ್ದಾರೆ ಆ ಇನ್ನಷ್ಟೇ ಬರ್ತಾ ಇದ್ದಾರೆ ಅವರು ಅವರಿಗೆ ಕೂಡ ಆತ್ಮೀಯ ಸ್ವಾಗತವನ್ನು ಬಯಸ್ತೇವೆ ನಮ್ಮ ಟೂರ್ನಮೆಂಟ್ ಬಿ ಆರ್ ಅಂಬೇಡ್ಕರ್ ಟೂರ್ನಮೆಂಟ್ ಆರ್ಗನೈಸಿಂಗ್ ಕಮಿಟಿಯ ಪರವಾಗಿ ಆತ್ಮೀಯ ಸ್ವಾಗತ ಕೂಡ ರಾಜೇಶ್ ರೆಡ್ಡಿ ಅವರಿಗೆ ತಳವತ್ತ 19ಕ್ಕೆ ಒಂದು ಸುಲಭದ ಕ್ಯಾಚ್ ಅನ್ನು ಕೈ ಚೆಲ್ಲಿದ್ರು ಡಿಎನ್ಸಿಸಿ ತಂಡ ಶಾರ್ಟ್ ಆಗಿ ಬಿದ್ದ ಚೆಂಡು ವಿನೋದ ಈ ಬಾರಿ ಎದುರಿಸಿದ ಮೊದಲ ಚೆಂಡಿಗೆ ಸಿಕ್ಸರ್ ದಾಖಲಿಸಿದ್ರು ಲಾಂಗ್ ಅನುಭಾಗದಲ್ಲಿ ತಂಡದ ಮೊತ್ತ 25 ಓಟಗಳು ಬಹಳ ಶುದ್ಧವರ್ತ ಹೊಡೆತ ಈ ಹಂತದಲ್ಲಿ ಅವಿಘ್ನ ಸೃಷ್ಟಿಯ ಪರವಾಗಿ ಮತ್ತೆ ಜಾನ್ ಮತ್ತೊಂದು ಶಾರ್ಟ್ ಆಗಿ ಬಿದ್ದ ಚೆಂಡು ಈ ಬಾರಿ ಕೂಡ ಲಾಂಗ್ ಅನುಭಾಗದಲ್ಲಿ ಬ್ಯಾಕ್ ಟು ಬ್ಯಾಕ್ ಸೆಕೆಂಡ್ ಸಿಕ್ಸರ್ ಬಹಳ ಶುದ್ಧವರ್ತ ಹೊಡೆತ ಕಳೆದ ವಾರ ವರ್ಷ ಯಲಹಂಕದಲ್ಲಿ ಟೂ ವೀಲರ್ ವಾಹನವನ್ನ ಸರಣಿ ಶ್ರೇಷ್ಠನ ರೂಪದಲ್ಲಿ ಪಡ್ಕೊಂಡ ಆಟಗಾರ ವಿನೋದ ವಿನೋದ ಒಂದು ಪಂದ್ಯ ಬಹುಶಃ 15ಕ್ಕಿಂತ ಮಿಕ್ಕಿದ ಸಿಕ್ಸರ್ ಗಳನ್ನು ಅಲ್ಲಿ ದಾಖಲಿಸಿದ್ರು ಈ ತರ್ಮದ ಮತ್ತೊಂದು ಬಿರುಸಿನ ಹೊಡೆತ ಈ ಬಾರಿ ಕೂಡ ಸೇಮ್ ಪ್ಲಸ್ ಲಾಂಗ್ ಅನುಭಾಗದಲ್ಲಿ ಥರ್ಡ್ ಸಿಕ್ಸರ್ ಬಿ ಆರ್ ಅಂಬೇಡ್ಕರ್ ಟೂರ್ನಮೆಂಟಿನ ಮೊದಲ ಹ್ಯಾಟ್ರಿಕ್ ಸಿಕ್ಸರ್ ಅನ್ನು ದಾಖಲಿಸಿದ್ರು ವಿನೋದ ಅಭಿನಂದನೆ ಸಮರ್ಪಿಸ್ತಾ ಇದ್ದೇವೆ ಜಾನ್ ಸತತವಾಗಿ ಸಿಕ್ಸರ್ ಗಳನ್ನು ಬಿಟ್ಕೊಟ್ರು ತಂಡದ ಮೊತ್ತ 37 ಮತ್ತೆ ವಿನೋದ್ ಸಾಯ್ಕರಲ್ಲಿ 37-1 ಇತನ್ಮದ ವೈಟ್ ಬಾಲ್ ಔಟ್ ಸೈಡ್ ದಿ ಆಫ್ ಸ್ಟಂಪ್ ಅನ್ನುವಂತ ಸೂಚನೆ ಬರ್ತಾ ಇದೆ ಒಂದೊಡೆ ಹೆಚ್ಚುವರಿಯ ಸೇರ್ಪಡೆ ಕೂಡ ತಳ ಮೊತ್ತ 38 ಓಟಗಳು ಮತ್ತೆ ಜಾನ್ ವಿನೋದ್ ಗೆಸಂದ ಚೆಂಡು ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ ಓವರ್ ಕೂಡ ಮುಕ್ತಾಯ ಮೊದಲ 3 ಓವರ್ಗಳಲ್ಲಿ 38ಕ್ಕೆ ಒಂದು ಅವಿಘ್ನ ಸೃಷ್ಟಿ ಕ್ರಿಕೆಟರ್ಸ್ ಬ್ಯಾಂಗ್ಲೋರ್ ಈ ಓವರ್ನಲ್ಲಿ ಜಾನ್ ಒಟ್ಟಾರೆ
22 ಓಟಗಳಿಗೆ ಅವಕಾಶವನ್ನ ಮಾಡಿ ಕೊಟ್ರು. ಸ್ಕೋರ್ 38-1. ಮೊದಲ ವರ್ಷ 2023 ಜನವರಿ ತಿಂಗಳ ಕೊನೆ ಹಂತದಲ್ಲಿ ಫ್ರೆಂಡ್ಸ್ ಬೆಂಗಳೂರಿನ ತಂಡ ಬಹಳಷ್ಟು ಸಮಯಗಳ ನಂತರ ಹಗಲು ರಾತ್ರಿ ಕ್ರಿಕೆಟ್ ಪಂದ್ಯಕೂಟವನ್ನು ನಡೆಸ್ತಾ ಇದೆ ಬೆಂಗಳೂರಿನ ಮೈದಾನದಲ್ಲಿ. ಇದು ಬಹುಶಃ ಫ್ರೆಂಡ್ಸ್ ಬಹಳಷ್ಟು ಕಾಲಗಳ ನಂತರ ನಡೆಸ್ತಾ ಇರುವಂತ 4 ದಿನಗಳ ಕಾಲದ ಕ್ರಿಕೆಟ್ ಹಬ್ಬ ಕೂಡ. ಈತನ ಮಧ್ಯೆ ಮತ್ತೆ ಸುನೀಲ. ಇದೇ ರೀತಿಯಲ್ಲಿ ಆಡ ಬಹುಶಃ ಅವಿಘ್ನ ಸೃಷ್ಟಿ 80ರ ಗಡಿಯನ್ನು ಮೀರುವ ಅವಕಾಶಗಳು ಕೂಡ ಇದೆ. ಸುನೀಲ ಸಿರ್ಮದ ಚೆಂಡು ಬಹಳ ಸಮರ್ಥ ಹೊಂದಿದೆ. ಸತ ಶಾರ್ಟ್ ಬಿಡುಗಡೆ ಮಾರ್ಗದಲ್ಲಿ ಒಂದೊಡೆ ಹೆಚ್ಚುವರಿಯ ಸೇರ್ಪಡೆ ಸಚಿನ್ ಕೋಟೇಶ್ವರ. ಅವಿಘ್ನ ಸೃಷ್ಟಿಯ ಯುವ ಆಟಗಾರ ಕುಂದಾಪುರ ಮೂಲದ ಸಚಿನ್ ತನ್ನ ಮೊತ್ತ 39 ಓಟಗಳು. ಮತ್ತೆ ಸುನೀಲ್ ಡಿಎನ್ಸಿಸಿಯ ಪರವಾಗಿ ಎರಡನೇ ಬಾರಿ ವಿನೋದ್ಗೆ ಸಂದ ಚೆಂಡು ಕ್ಲೀನ್ ಬೌಲ್. ಈತನ್ ಮಧ್ಯೆ ವಿನೋದನ ಆಟ ಮುಕ್ತಾಯ. ಈ ಬಾರಿ 3 ಸಿಕ್ಸರ್ಗಳ ಸಮೇತ 18 ಓಟವನ್ನು ದಾಖಲಿಸಿ ವಾಪಸ್ಸಾದ್ರು ಸುನೀಲ್. ಈ ಒಂದು ಇಂಪಾರ್ಟೆಂಟ್ ವಿಕೆಟ್ ಅನ್ನು ಕೂಡ ಡಿಎನ್ಸಿಸಿಯ ಪರವಾಗಿ ಪಡ್ಕೊಂಡ್ರು. ಅಂಗಳ ಒಳಭಾಗದಲ್ಲಿ ಉತ್ತಪ್ಪ ಸ್ವಲ್ಪ ಬಲಿಷ್ಠ ದೇಹ ಕಾಯ್ದ ವ್ಯಕ್ತಿ ತೂಗಬಹುದು. ಆ ನಿಟ್ಟಲ್ಲಿ ಅದ್ಯಾವ ರೀತಿಯ ಒಂದು ಆಟ ಇಲ್ಲಿ ದಾಖಲಿಸ ನೋಡಬೇಕಾಗಿದೆ. ಉತ್ತಪ್ಪ ಜೈ ಕರ್ನಾಟಕದ ಮತ್ತೋರ್ವ ಆಟಗಾರ ಅವಿಘ್ನ ಸೃಷ್ಟಿಯ ಪರವಾಗಿ 39.2 65-70 ಬಹುಶಃ ನಿಸ್ಸಂಶಯವಾಗಿ ದಾಖಲಿಸುವಂತ ಅವಕಾಶಗಳಿದೆ. ಇನ್ನು ಕೂಡ ಬಾಲಿಷ್ಠ ಬ್ಯಾಟಿಂಗ್ ಲೈನ್ಅಪ್ ಅನ್ನು ಹೊಂದಿರುವಂತ ಅವಿಘ್ನ ಸೃಷ್ಟಿ ಬ್ಯಾಂಗ್ಳೂರ್ ಡಿಎನ್ಸಿಸಿ ಯುವ ಆಟಗಾರರನ್ನು ಎದುರಿಸ್ತಾ ಇದೆ. ಕೊಡತಿ ಮೈದಾನ ಸರ್ಜಾಪುರದಲ್ಲಿ ಟೂರ್ನಮೆಂಟ್ ಸಾಗ್ತಾ ಇದೆ. ಈ ತನ್ನದೆ ಉತ್ತಪ್ಪ ಅಡ್ಡ ಹೊಡೆತ ಕೈ ಹಾಕಿದ್ರು ಓಟಗಳು ಬರ್ತಾ ಇಲ್ಲ. ಈ ಹಿಂದೆ ವಿನೋದ ಪಟ ಪಟನೆ 3 ಸಿಕ್ಸರ್ ದಾಖಲಿಸಿ ಅತಿ ಶೀಘ್ರ ವಾಪಸ್ಸಾದರು. 4ನೇ ಬಾರಿಗೆ ಮತ್ತೆ ಸುನೀಲ. ಸ್ಲೋ ಆರ್ ಡೆಲಿವರಿ ಅಕ್ರಾಸ್ ಲೈನ್ ಶಾಟ್ ಅನ್ನು ಆಡಿದು ಟಾಪ್ ಎಜ್ ಆಗ್ತಾ ಇದೆ. ಒಂದೋಟದ ಸೇರ್ಪಡೆ ಉತ್ತಪ್ಪ ಖಾತೆಯನ್ನು ಕಂಡುಕೊಳ್ತಾ ಇದೆ. ತಳ ಮೊತ್ತ 40 ಓಟಗಳು 44 loss of 2. ವಿನೋದರ ಇಂಪಾರ್ಟೆಂಟ್ ವಿಕೆಟ್ ಅನ್ನು ಕೂಡ ಸುನೀಲ ಪಡ್ಕೊಂಡ್ರು. ಏ ಹಂತದಲ್ಲಿ ಮಿಡ್ ವಿಕೆಟ್ ವಾಗ್ದಲ್ಲಿ ಇವಾಗ ಪ್ರಶಾಂತ ಪೂಜಾರಿ ಸುಲಭ ಕ್ಯಾಚ್ ಅನ್ನು ಪಡ್ಕೊಂಡ್ರು. ಸಚಿನ್ ಕೋಟೇಶ್ವರ್ ಬ್ಯಾಕ್ ಟು ಪವಿಲಿಯನ್. 4ನೇ ಓವರ್ ಕೊನೆ ಹಂತದಲ್ಲಿ ಮತ್ತೆ ಸುನೀಲ ಬಹಳಷ್ಟು ಇಂಪಾರ್ಟೆಂಟ್ ವಿಕೆಟ್ ಅನ್ನು ಪಡ್ಕೊಂಡ್ರು ಡಿಎನ್ಸಿಸಿಯ ಪರವಾಗಿ 40-3. ಅಂಗಳ ಭಾಗದಲ್ಲಿ ಚಾಲೆಂಜ್ ಗಣೇಶ ಮತ್ತೋರ್ವ ಯುವ ಆಟಗಾರನ ಸೇರ್ಪಡೆ ಅವಿಘ್ನ ಸೃಷ್ಟಿಯ ಪರವಾಗಿ ಯಶಸ್ವಿ ಓವರ್ ಕೂಡ ಸುನೀಲ ಇಲ್ಲಿ ದಾಖಲಿಸಿದ್ದಾನೆ ಡಿಎನ್ ಸಿಸಿಯ ಪರವಾಗಿ. ಉತ್ತಮ ರೀತಿ ಒಂದು ಎಸೆತ ಶಾರ್ಟ್ ರೈಸಿಂಗ್ ಡೆಲಿವರಿ ಬ್ಯಾಕ್ವರ್ಡ್ ಪಾಯಿಂಟ್ ಭಾಗದತ್ತ ಈ ಒಂದು ಹೊಡೆತ ಲೆಗ್ ಬೈ. ಒಂದೋಟದ ಸೇರ್ಪಡೆ ಓವರ್ ಕೂಡ ಮುಕ್ತಾಯ 41-3. ಮುಕ್ತಾಯದ 4 ಓವರ್ಗಳಲ್ಲಿ ಅವಿಘ್ನ ಸೃಷ್ಟಿ ಕ್ರಿಕೆಟರ್ಸ್ ಬ್ಯಾಂಗ್ಳೂರ್ ಡಿಎನ್ಸಿಸಿ ಅನ್ನು ಎದುರಿಸ್ತಾ ಇದೆ. ಇದೇ ಕ್ರೀಡಾ ಋತುವಿನ ಡಿಸೆಂಬರ್ 30, 31 ಮತ್ತು ಜನವರಿ 1
ಜಾನ್ಸನ್ ಕ್ರಿಕೆಟರ್ಸ್ ಕುಂದಾಪುರ ರವೀಂದ್ರ ಹೆಗಡೆ ಅವರ ನೇತೃತ್ವದಲ್ಲಿ ಮೂರು ದಿನಗಳ ಕಾಲದ ಅಖಿಲ ಭಾರತ ಮಟ್ಟದ ಪಂದ್ಯಾಟ ಗಾಂಧಿ ಮೈದಾನ ಕುಂದಾಪುರದಲ್ಲಿ ನಡೆಯುತ್ತದೆ. 4,04,000 ವಿಜಯಿ ತಂಡಕ್ಕೆ ಕ್ಯಾಶ್ ಇರ್ತದೆ ಟ್ರೋಫಿ ಸಮೇತವಾಗಿ. ರನ್ನರ್ಸ್ ಅಪ್ ತಂಡ 2,02,000 ರೂಪಾಯಿಗಳ ಜೊತೆ ಟ್ರೋಫಿಯನ್ನು ಪಡ್ಕೊಳ್ತಾರೆ. ಡಿಸೆಂಬರ್ 30 ಜನವರಿ 1ರವರೆಗೆ ಗಾಂಧಿ ಮೈದಾನ ಕುಂದಾಪುರದಲ್ಲಿ ಈ ಒಂದು ಕ್ರಿಕೆಟ್ ಫೆಸ್ಟಿವಲ್ ಜಾನ್ಸನ್ ಟ್ರೋಫಿಗಾಗಿ ನಡೀತದೆ. ಎಲ್ಲರಿಗೂ ಕೂಡ ಆತ್ಮೀಯ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಜಾನ್ಸನ್ ಸಂಸ್ಥೆಯ ಪರವಾಗಿ ಸತೀಶ ಮತ್ತೊಂದು ಬೌಲರ್ ಸೇರ್ಪಡೆ. ಮೊದಲ ಬಾರಿಗೆ ಈ ಭಾಗದಲ್ಲಿ ಒಂದು ಅತ್ಯುತ್ತಮ ಟೂರ್ನಮೆಂಟ್ ಅನ್ನು ಅಡಿಗೊಳಿಸಲಾಗ್ತಾ ಇದೆ. ಇವಾಗಲೇ ಶಾಂತಿಪುರ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಪ್ರಧಾನ ರೂವಾರಿಗಳು ಆದಂತ ರಾಘಣ್ಣನವರು ಮುಖ್ಯವೇದಿಕೆಯಲ್ಲಿ ಕಾರ್ಯಕ್ರಮವನ್ನು ವೀಕ್ಷಿಸ್ತಾ ಇದ್ದಾರೆ. ರಾಜೇಶ್ ರೆಡ್ಡಿ ಅವರು ಇನ್ನೊಬ್ಬ ನಮ್ಮ ಪ್ರೋತ್ಸಾಹಕರು. ಕೆಲವೇ ನಿಮಿಷಗಳ ಕಾರ್ಯಕ್ರಮವನ್ನು ಕೂಡಿಕೊಳ್ಳುವ ಸಾಧ್ಯತೆ ಕೂಡ ಇದೆ. ಅವರಿಗೆ ಕೂಡ ಆತ್ಮೀಯ ಸ್ವಾಗತವನ್ನು ಬಯಸ್ತೇವೆ ಸಂಘಟಕರ ಪರವಾಗಿ. 42-3 5ನೇ ಓವರ್ ಅಲ್ಲಿ ಪಂದ್ಯಾಟ ನಡೀತಾ ಇದೆ. 5 ಎಸ್ಗಳು ಬಾಕಿ ಇದೆ. ಸತೀಶ್ ಬಾರಿ ಮತ್ತೆ ಕಾರ್ಯಕ್ರಮದಲ್ಲಿ ಸುನೀಲ ವಿಕೆಟ್ ಕೀಪರ್. ಈ ತನ್ಮದೆ ಬಹಳ ಸುತ್ತಮರ್ತ ಹೊಡೆತ ಡಿಪಕ್ಷ ಕವರ್ ಸಿಮರ ಕ್ಯಾಂಚಿನಲ್ಲಿ ಒಂದೋಟ ಮಾತ್ರ ಪೂರೈಕೆ ಉತ್ತಪ್ಪಗಾಗ್ತಾ ಇದೆ. ಆ ವಿಘ್ನ ಸರಸ್ಯ ಮೊತ್ತ 43-3. ಮತ್ತೆ ಸುನೀಲ್ ಎಸ್ ಕಾರ್ಯಕ್ರಮದಲ್ಲಿ ಭಾರತ ಸಂವಿಧಾನವನ್ನು ಬರೆದಂತ ಸಂವಿಧಾನದ ಶಿಲ್ಪಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸಂವಿಧಾನ ಪಿನಲ್ಲಿ ಈ ಅಂಬೇಡ್ಕರ್ ಕಪ್ ಸಾಕ್ತಾ ಇದೆ. ಚಾಲೆಂಜ್ ಗಣೇಶನ ಹೊಡೆತ ಲಾಂಗ್ ಆಫ್ ಅಲ್ಲಿ ಸುಲಭ ಕ್ಯಾಚಾರ ಮುಖ್ಯವಾಗಿ ಅವಿಘ್ನ ಸೃಷ್ಟಿ 4ನೇ ವಿಕೆಟ್ ಪತನ. ಗಣೇಶ್ ಬ್ಯಾಕ್ ಟು ಪ್ಯಾವಿಲಿಯನ್. 43-5 ಹೊಸ ದಾಂಡಿಗ ಸುಜಿತ್ ಸೇರ್ಪಡೆ. ಜೈ ಕರ್ನಾಟಕ ಮತ್ತು ಅವಿಘ್ನ ಸೃಷ್ಟಿ ಎರಡು ತಂಡಗಳು ಒಂದಾಗಿ ಆಡ್ತಾ ಇದೆ ಈ ಒಂದು ಟೂರ್ನಮೆಂಟ್ ಅಲ್ಲಿ. ರಾಜ್ಯದ 16 ಬಲಿಷ್ಠ ತಂಡಗಳು ಆಡ್ತಾ ಇದೆ ಹಗಲಿನ ಪಂದ್ಯಾಟದಲ್ಲಿ ಬಿ ಆರ್ ಅಂಬೇಡ್ಕರ್ ಟ್ರೋಫಿಗಾಗಿ. ಐದನೇ ಬಾರಿಗೆ ಮತ್ತೆ ಸತೀಶ ತಳ ಮೊತ್ತ 43-4. ಸೋಲನ ಕಂಡ ಅವಿಘ್ನ ಸೃಷ್ಟಿ ಡಿಎನ್ಸಿಸಿ ವಿರುದ್ಧ ಕೊಡತಿ ಮೈದಾನದಲ್ಲಿ ಪಂದ್ಯಾಟವನ್ನು ಆಡ್ತಾ ಇದೆ ಸರ್ಜಾಪುರದಲ್ಲಿ. ಮತ್ತೆ ಸತೀಶ್ ಸುಜೇತ್ ಗೆಸನ ಚೆಂಡು ಮಿಡ್ ವಿಕೆಟ್ ಅಲ್ಲಿ ಬರ ಸಿಡಿಲಿನ ಹೊಡೆತ ಮತ್ತೆ ಸಿಕ್ಸರ್. ಆರೋಟಗಳು ಅವಿಘ್ನ ಸೃಷ್ಟಿಗೆ ದಾಖಲಾಗ್ತಾ ಇದೆ. ಎದುರಿಸಿದ ಮೊದಲ ಚೆಂಡಿಗೆ ಸಿಕ್ಸರ್ ಮಿಡ್ ವಿಕೆಟ್ ಅಲ್ಲಿ. ಹಿಂದೆ ವಿನೋದ 3 ಸಿಕ್ಸರ್ ದಾಖಲಿಸಿದ ನಂತರ ತಂಡದ ಮೊತ್ತ 49. ಅಣ್ಣ ಒಂದು ಯೂಸ್ ಬಾಲ್ ಆ ಕಡೆ ಕಳಿಸಿ ಅಂಪೈರ್ ಕಡೆ. ಇದಾದ ಬಳಿಕ ರಂಗ 11 ಬೆಂಗಳೂರು ಮುಂದಿನ ಪಂದ್ಯಾಟವನ್ನು ಆಡ್ತದೆ. ಜೈ ಭೀಮ ಕೊಡತಿಯ ತಂಡವನ್ನು ಎದುರಿಸ್ತಾರೆ. ಎರಡೂ ತಂಡ ರೆಡಿ ಇರಬೇಕು. ಇದನ್ನದೇ ಮತ್ತೊಂದು ಬಹಳ ಸುತ್ತಮರ್ತಿಯ ಸೇತ ರಿವರ್ಸ್ ಮಾಡೋ ಪ್ರಯತ್ನ. ಸುಜೀತ್ಗೆ ಓಟಗಳು ಬರ್ತಾ ಇಲ್ಲ. 49-49.
ಆದಷ್ಟು ಆಟಗಳನ್ನ ಪೇರಿ ಸರ್ ನೋಡಬೇಕಾಗಿದೆ. ಅವಿಘ್ನ ಸೃಷ್ಟಿ ಕ್ರಿಕೆಟರ್ಸ್ ಬೆಂಗಳೂರಿನ ತಂಡ ಈ ಒಂದು ಪಂದ್ಯ ಆಟದಲ್ಲಿ ಲಾಸ್ಟ್ ಒನ್ ಮತ್ತೊಂದು ಸ್ಲೋವರ್ ಡೆಲಿವರಿ ಸತೀಶ್ ಬಹಳ ಶೂತ ಮಾಡುತ್ತೆ ಓವರ್ ಕೂಡ ಒಂದು ಸಿಕ್ಸರ್ ಗೆ ಅವಕಾಶವನ್ನ ಮಾಡಿಕೊಟ್ರು ಕೂಡ ಪ್ರಸ್ತುತ ಈ ಓವರ್ ಮುಗಿದಾಗ ತಡ ಮೊತ್ತ 49-4 ಮೊದಲ ಹಂತದ ಅಂತಿಮ ಒಂದು ಓವರ್ ಮಾತ್ರ ಬಾಕಿ ಇದೆ ಆದಷ್ಟು ಓಟಗಳು ದಾಖಲಾಗ್ತದೆ ನೋಡಬೇಕಾಗಿದೆ ಬಹಳಷ್ಟು ದೊಡ್ಡ ಮಟ್ಟದಲ್ಲಿ ಈ ಒಂದು ಅಂಬೇಡ್ಕರ್ ಕಪ್ ಇಲ್ಲಿ ಸಾಗ್ತಾ ಇದೆ ಕರ್ನಾಟಕ ರಾಜ್ಯ ಮಟ್ಟದ ಹಗಲಿನ ಕ್ರಿಕೆಟ್ ಪಂದ್ಯಾಕೂಟ ಎಸ್ ಆರ್ ಬಿ ಸ್ಪೋರ್ಟ್ಸ್ ಈ ಟೂರ್ನಮೆಂಟ್ ನೇರ ಪ್ರಸಾರವನ್ನು ಮಾಡ್ತಾ ಇದೆ ಜೀವನ್ ಮತ್ತವರ ಹುಡುಗರ ತಂಡ ಸಾಗರ್ ಭಂಡಾರಿ ಅವರ ಮಾಲೀಕತ್ವದ ಎಸ್ ಆರ್ ಬಿ ಅಲ್ಲಿ ತಮ್ಮನ್ನು ತೊಡಗಿಸಿಕೊಳ್ತಾ ಇದೆ ಕೂಡ ಹರ್ಷಿತ್ ಮತ್ತು ಜನಕ ಪಂದ್ಯಾಟದ ಅಂಪೈರ್ಸ್ ಗಳು ವಿನಯ್ ಮತ್ತು ಪ್ರಶಾಂತ್ ಕಮೆಂಟೇಟರ್ಸ್ ಗಳು ವಿಜಯ್ ಅಂತಿಮ ಅವರ ಮೊದಲ ಚೆಂಡಿಗಾಗಿ ರಂಗ ಐಲವನ್ ಬೆಂಗಳೂರು ಜೈ ಭೀಮ್ ಈ ಓವರ್ ಮುಗಿದ ಕೂಡಲೇ ಟಾಸ್ ಬರಬೇಕು ರಂಗ ಐಲವನ್ ಬೆಂಗಳೂರು ಮತ್ತು ಜೈ ಭೀಮ್ ಕ್ರಿಕೆಟರ್ಸ್ ವಿಜಯ್ ಅಂತಿಮ ಅವರ ಮೊದಲ ಚೆಂಡು ಬಹಳ ಸಮರ್ಥ ಹೊಡೆತ ಮಿಡುಗಡೆ ಭಾಗದಲ್ಲಿ ಪೂಜಾರಿ ಕ್ಷೇತ್ರ ರಕ್ಷಣೆಯನ್ನು ಮಾಡಿದ್ರು ಅವಿಘ್ನ ಸೃಷ್ಟಿ ಅರ್ಧ ಶತಕ 50 ಓಟಗಳನ್ನ ಪೂರೈಸ್ತಾ ಇದೆ 54-4 ಮತ್ತೆ ವಿಜಯ್ ಡಿಎನ್ಸಿಸಿ ಪರವಾಗಿ ಎರಡನೇ ಚೆಂಡು ಸುಜಿತ್ ಕ್ಲೀನ್ ಬೌಲ್ ಬಹಳ ಶೂತ ಮಾಡ್ತಾ ಎಸ್ಸವನ್ನ ಕೊನೆ ಹಂತದಲ್ಲಿ ಇವಾಗ ವಿಜಯ್ ದಾಖಲಿಸಿದ್ರು ಮತ್ತೊಂದು ಹೋದರಿ ಆಗತ್ತ ಅವಿಘ್ನ ಸೃಷ್ಟಿಯ ಲಫ್ಟಿ ಸುಜಿತ್ ಬ್ಯಾಕ್ ಟು ಪವಿಲಿಯನ್ ಒಂದು ಸಿಕ್ಸರ್ ದಾಖಲಿಸಿ ವಾಪಸ್ಸಾದ್ರು ಶಂಕರ್ ಮತ್ತೂರು ದಾಂಡಿಗನ ಸೇರ್ಪಡೆ ಅಂಗಣ ಒಳಭಾಗದಲ್ಲಿ ಅವಿಘ್ನ ಸೃಷ್ಟಿಯ ಪರವಾಗಿ ಕೊನೆ ಕ್ಷಣದಲ್ಲಿ ಒಂದಷ್ಟು ಉತ್ತಮ ತೇಸುಗಾರಿಕೆಯನ್ನು ತೋರ್ಪಡಿಸ್ತಾ ಇದ್ದಾರೆ ಹಿಂದೆ ನಡುವಣ ಒಂದು ಸುನೀಲ್ ಓವರ್ ಬಹಳ ಶುತ್ತಮ ರೀತಿಯಲ್ಲಿ ಬಂದಿತ್ತು ಡಿಎನ್ಸಿಸಿ ಪರವಾಗಿ ಇವಾಗ ವಿಜಯ್ ಕೂಡ ಕೊನೆ ಕ್ಷಣದಲ್ಲಿ ಉತ್ತಮ ರೀತಿಯ ಓವರ್ ಅನ್ನು ಮುಂದುವರಿಸ್ತಾ ಇದ್ದಾರೆ ಡಿಎನ್ಸಿಸಿ ಪರವಾಗಿ ಮೊದಲ ಪಂದ್ಯ ರಂಗ ಇಲೆವನ್ ಬೆಂಗಳೂರು ಜೈ ಭೀಮ್ ಕ್ರಿಕೆಟರ್ಸ್ ಕೊಡತಿಯನ್ನು ಎದುರಿಸ್ತಾರೆ ಇತನ್ಮದ ವೈಟ್ ಬಾಲ್ ಔಟ್ ಸೈಡ್ ದಿ ಆಫ್ ಸ್ಟಂಪ್ ಅನ್ನುವಂತಹ ರೂಪದಲ್ಲಿ ಒಂದೊಡೆ ಹೆಚ್ಚುವರಿಯ ಸೇರ್ಪಡೆ ಸ್ಕೋರ್ ಇಸ್ ಆನ್ 51 51-5 ಶಂಕರ್ ಈ ಹಂತದಲ್ಲಿ ಬಿರುಸಿನ ಆಟ ಕೈ ಹಾಕಿದ್ರು ಕೂಡ ರನೌಟ್ ಅವಕಾಶವಿತ್ತು ಬೈ ಮೂಲಕ ಒಂದೋಟ ಅನ್ನುವಂತ ಸೂಚನೆ ಬರ್ತಾ ಇದೆ ಸ್ಕೋರ್ ಇಸ್ ಆನ್ 52-52 ಓಟಗಳು 5 ಹೋದರ್ಗಳ ಆಘಾತದಲ್ಲಿ ಮತ್ತೆ ವಿಜಯ್ ಲಾಸ್ಟ್ ಓವರ್ 4ನೇ ಚೆಂಡಿಗಾಗಿ ಉತ್ತಪ್ಪ ನಿಯಂತ್ರಣವನ್ನ ಕಂಡ್ಕೊಳ್ತಾ ಇಲ್ಲ ಒಂದಷ್ಟು ಬ್ಯಾಟಿಂಗ್ ಬ್ಯಾಲೆನ್ಸ್ ಬಹುಶಃ ಅವರಿಗೆ ಮಿಸ್ ಆಗ್ತಾ ಇದೆ ಸಮಯದ ಹೊಂದಾಣಿಕೆ ಆಗ್ತಾ ಇಲ್ಲ ಮತ್ತೆ ಡಾಟ್ ಬಾಲಿನ ಸೇರ್ಪಡೆಯೂ ಕೂಡ ಲಾಸ್ಟ್ ಮತ್ತೆ ವಿಜಯ್ ಉತ್ತಪ್ಪಗೆ ಸಣ್ಣ ಚೆಂಡು ಲಾಂಗ್ ಅನುಭಾಗದಲ್ಲಿ ಬರೀ 6 ಓಟಗಳು ಸಿಕ್ಸರ್
ಎಲ್ಲವೂ ಕೂಡ ಆವಿಘ್ನ ಸೃಷ್ಟಿಗೆ ಸೇರ್ಪಡ. ಕೋನ ಹಂತದಲ್ಲಿ ಮಾಸುತ್ತ ಮರೆತು ಒಂದು ಹೈ ಶಾಟ್ ಅನ್ನು ದಾಖಲಿಸಿದ್ರು. ಇವಾಗ ಅಂತಿಮ ಒಂದು ಸಮಾಕಿದ ತಂಡದ ಮೊತ್ತ 58. ಲಾಸ್ಟ್ ಒನ್ ಸ್ಕ್ವಾಡ್ ಲಘುಭಾಗದಲ್ಲಿ ಇವಾಗ ಮತ್ತೊಂದು ಸಿಕ್ಸರ್ ಅನ್ನ ಈ ಬಾರಿ ಉತ್ತಪ್ಪ ದಾಖಲಿಸಿದ್ರು. ಇನ್ನಿಂಗ್ಸಿನ ಕೊನೆ ಚೆಂಡಿಗೆ ಸಿಕ್ಸರ್ 64-5. ಈ ಪಂದ್ಯ ಡಿಎನ್ಸಿಸಿ ಜಯಕ್ಕಾಗಿ 65 ಟಾರ್ಗೆಟ್, 6 ಓವರ್ಗಳ ಪಂದ್ಯ. December 9-11 ಚಾಲೆಂಜ್ ಕುಂದಾಪುರ, ಗಾಂಧಿ ಮೈದಾನ ಕುಂದಾಪುರದಲ್ಲಿ 300,000 ರೂಪಾಯಿಗಳ ಮತ್ತೊಂದು ಅಖಿಲ ಭಾರತ ಮಟ್ಟದ ಪಂದ್ಯ ಆಟವನ್ನು ನಡೆಸ್ತಾ ಇದೆ. ಇದೇ ವರ್ಷ December 9-11 ಕ್ರೀಡಾ ಪ್ರೇಮಿಗಳಿಗೆ ಕುಂದಾಪುರದಲ್ಲಿ ಮತ್ತೊಂದು ಅತಿ ದೊಡ್ಡ ಕ್ರಿಕೆಟ್ ಹಬ್ಬ ಇರ್ತದೆ, ಚಾಲೆಂಜ್ ಕುಂದಾಪುರ. ಈ ಒಂದು ತಂಡ ಟೂರ್ನಮೆಂಟ್ ನಡೆಸ್ತದೆ. ಇತ್ತ ವೀಕ್ಷಕನಲ್ಲಿ ಮತ್ತೆ ಬದಲಾವಣೆಯನ್ನು ಮಾಡ್ತಾ ಇದೆ ಪ್ರಶಾಂತ್ ಅಂಬಲ್ಪಾಡಿ. ಧನ್ಯವಾದಗಳು ವಿನಯ್ ಅವರೇ. ಒಂದು ಹಂತದಲ್ಲಿ ಬೆರೆಸಿನ ಆರಂಭವನ್ನು ಪಡ್ಕೊಳ್ಳುವಂತ ಲೆಕ್ಕಾಚಾರದಲ್ಲಿ ಇರತಕ್ಕಂತ ಅವಿಘ್ನ ಸೃಷ್ಟಿಗೆ ಆರಂಭಿಕ ಹಂತದಲ್ಲಿ ಸ್ವಲ್ಪ ಮಟ್ಟಿಗೆ ರನ್ ಧಾರಣೆಗೆ ಬ್ರೇಕ್ ಅನ್ನು ಕೊಟ್ಟಿರ್ತಕ್ಕಂತ ಡಿಎನ್ಸಿಸಿ ಬಳಿಕ ಅವಿಘ್ನ ಸೃಷ್ಟಿ ದಾಖಲಿಸಿರ್ತಕ್ಕಂಥ ಕೆಲವೊಂದು ಆಟಗಾರರು ದಾಖಲಿಸಿರ್ತಕ್ಕಂಥ ಸಮಯೋಚಿತ ಆಟ ಬಿರುಸಿನ ಹೊಡೆತಗಳು ಘನತೆ ಗೌರವದ ಮೊತ್ತವನ್ನು ದಾಖಲಿಸಿದ್ದಾರೆ. ವಿನೋದ್ ಶ್ರೀನಿವಾಸ್ ಹ್ಯಾಟ್ರಿಕ್ ಸಿಕ್ಸರ್ ದಾಖಲಿಸಿದರು. ಸಚಿನ್ ಕೋಟೇಶ್ವರ ಸಿಕ್ಸರ್ ದಾಖಲಿಸಿದ್ದಾರೆ. ಇನ್ನಿಂಗ್ಸ್ ಅಂತಿಮ ಹಂತದಲ್ಲಿ ಉತ್ತಪ್ಪ ದಾಖಲಿಸಿರ್ತಕ್ಕಂಥ ಸಿಕ್ಸರ್ಗಳು ಘನತೆ ಗೌರವದ ಮೊತ್ತವನ್ನು ದಾಖಲಿಸಿದೆ. 64 ಮೊತ್ತವನ್ನು ದಾಖಲಿಸಿರ್ತಕ್ಕಂಥ ಅವಿಘ್ನ ಸೃಷ್ಟಿ 65ರ ಒಂದು ಚೇಸಿಂಗ್ ಪ್ರಕ್ರಿಯೆಯನ್ನು ಕಾಣಬೇಕಾಗಿರ್ತಕ್ಕಂಥ ಡಿಎನ್ಸಿಸಿ ಆರಂಭಿಕ ಹಂತದ ಆಟಗಾರರು ಕೂಡ ಕಣಕ್ಕಿಳಿಬೇಕೆನ್ನುವಂತ ವಿನಂತಿಯನ್ನು ಮಾಡಿಕೊಳ್ಳುತ್ತಾ ಅದರಿಂದ 3ನೇ ಪಂದ್ಯ ರಂಗ 11 ಮತ್ತು ಜೈ ಭೀಮ್ ಕೊಡತಿ ಕ್ಯಾಪ್ಟನ್ ಟಾಸ್ಗೆ ಬರಬೇಕೆನ್ನುವಂತ ಕರೆ ಕೊಡ್ತಾ ಇದ್ದಾವೆ. ಮೊದಲ ಓವರ್ಗಾಗಿ ಅವಿಘ್ನ ಸೃಷ್ಟಿಯ ತಂಡ ಸಚಿನ್ ಮಹಾದೇವನನ್ನು ಪರಿಚಯಿಸುವಂತಹ ಪ್ರಯತ್ನಗಳು ಮುಂದುವರಿಕೆಯಲ್ಲಿ ಕಾಣ್ತಾ ಇದೆ. ಆರಂಭಿಕ ಓವರ್ನ ಪವರ್ ಪ್ಲೇ ಹಂತದಲ್ಲಿ ಇತ್ತೀಚೆಗೆ ಯಲಹಂಕದ ಹೊಸಲ ಕ್ರೀಡಾಂಗದಲ್ಲಿ ಮುಕ್ತಾಯ ಕಂಡಿರತಕ್ಕಂಥ ಒಂದು ಅಖಿಲ ಭಾರತ ಮಟ್ಟದ
ಎಸ್ ಆರ್ ಬಿ ಟ್ರೋಫಿಯ ರನ್ನರ್ಸ್ ಪ್ರಶಸ್ತಿಯನ್ನು ಪಡ್ಕೊಂಡಿರ್ತಕ್ಕಂತ ತಂಡ ವಿಘ್ನಾ ಸೃಷ್ಟಿ ಜಾನ್ಸನ್ ಸಮ್ಮೇಳನದೊಂದಿಗೆ ಅಲ್ಲಿ ಪ್ರಶಸ್ತಿಯನ್ನು ಪಡ್ಕೊಂಡಿದ್ರು. ಇಲ್ಲಿ ಪಂದ್ಯಾಟವನ್ನು ಆಡ್ತಾ ಇದೆ ವ್ಯವಸ್ಥಿತವಾಗಿರ್ತಕ್ಕಂತ ಕರ್ನಾಟಕ ಟೆನಿಸ್ ಬಾಲ್ ಪ್ರೀಮಿಯರ್ ಲೀಗ್ನ ಪಂದ್ಯ ಕೂಡ ವ್ಯವಸ್ಥಿತವಾಗಿ ದಾಖಲೆ ಸಹಿತವಾಗಿ ಮುಕ್ತಾಯಗೊಳಿಸಿರ್ತಕ್ಕಂತ ಸೃಷ್ಟಿ ಲೋಕೇಶ್ ಅವರ ಸಾರಥ್ಯದಲ್ಲಿ ರವೀಂದ್ರ ತೋಳಾರ್ ಅವರನ್ನು ಚತುರ ಸಂಘಟನೆ ನಡೆಯುವ ಪಂದ್ಯಾಟವನ್ನು ಆಡ್ತಾ ಇರತಕ್ಕಂತ ಅವಿಜ್ಞಾ ಸೃಷ್ಟಿಯ ತಂಡ 64 ಓಟವನ್ನು ದಾಖಲಿಸಿದ್ದಾರೆ. 65 ರ ಮೊತ್ತವನ್ನು ಚೇಸ್ ಮಾಡಬೇಕಾಗಿರತಕ್ಕಂತ ಡಿಎನ್ಸಿಸಿ ಅದ್ಯಾವ ರೀತಿಯಲ್ಲಿ ಆಟವನ್ನು ಮುಂದುವರಿಸಾರ ಅಂತ ನೋಡಬೇಕಾಗಿದೆ. ಬಾಲ ಮತ್ತು ಪ್ರಶಾಂತ ಪೂಜಾರಿ ಆರಂಭಿಕ ಹಂತದ ಆಟಗಾರರು. 65 ಮತ್ತವನ್ನು ಚೇಸ್ ಮಾಡಬೇಕಾಗಿದೆ. ಸಚಿನ್ ಮೊದಲ ಓವರ್ನ ಮೊದಲ ಚೆಂಡಿಗಾಗಿ ಅನ್ನಡಗೋಡದ ಹಿಂಭಾಗದಲ್ಲಿ ತಂಡದ ಪತ್ರ ಹಿರಿಯ ಆಟಗಾರ ಶಂಕರ್ ಗುಡ್ ರಕ್ಷಣೆ ಮಾಡ್ತಾ ಇದ್ದಾರೆ. ಬಹಳಷ್ಟು ಉತ್ತಮ ರೀತಿಯ ಕ್ಷೇತ್ರ ರಕ್ಷಣೆ ಇವಾಗ ಕೂಡ ಸಜ್ಜುಗೊಳಿಸ್ತಾ ಇದೆ. ಮೊದಲ ಚೆಂಡು ಔಟರ್ ಎಜ್ ಆಗ್ತಾ ಇದೆ. ನಿರೀಕ್ಷಿತ ಹೊಡೆತಗಳು ಬರ್ತಾ ಇಲ್ಲ. ರನ್ ಔಟ್ ಪ್ರಕ್ರಿಯೆ ಕೂಡ ಆರಂಭವನ್ನು ಪಡ್ಕೊಳ್ತಾ ಇದೆ. ಆಘಾತವನ್ನು ಪಡ್ಕೊಳ್ತಾ ಇದ್ರೆ ಮೊದಲ ಚೆಂಡು ಮೊದಲ ಓಟು ಕೂಡ ದಾಖಲಾತಿಯನ್ನು ಪಡ್ಕೊಳ್ತಾ ಇದೆ ಡಿಎನ್ಸಿಸಿಯ ತಂಡ. ಗತಿ ಪರಿವರ್ತನೆಗೆ ಸಚಿನ್ ಅವಕಾಶವನ್ನು ಮಾಡಿಕೊಟ್ರು. ದಂಡಿನ ಕೆಳ ಅಂಚನ್ನು ಸವರ್ತಾ ಇದೆ. ಒಂದು ಓಟುಗಳ ಮುಖಾಂತರವಾಗಿ ಕಾತ ಕೂಡ ಆರಂಭವನ್ನು ಪಡ್ಕೊಳ್ತಾ ಇದೆ. ಶಾಂತಿಪುರ ಗ್ರಾಮ ಪಂಚಾಯತ್ನ ಅಧ್ಯಕ್ಷರಾಗಿರ್ತಕ್ಕಂಥ ರಘಣ್ಣ ಅವರೊಂದು ವ್ಯವಸ್ಥಿತ ಸಾರಥ್ಯದಲ್ಲಿ ಶಿವ ಅವರ ಚತುರ ಸಂಘಟನೆ ನಡುವೆ ಒಂದು ವ್ಯವಸ್ಥಿತ ಕ್ರೀಡಾಕೂಟ ಪರಿಸರದಲ್ಲಿ ಬಹಳಷ್ಟು ಉತ್ತಮತೆಯನ್ನು ಪಂದ್ಯಾಕೂಟ ನಡೀತಾ ಇದೆ. ರಾಜ್ಯದ ಪ್ರತಿಷ್ಠಿತ 16 ತಂಡಗಳು ಭಾಗವಹಿಸತಕ್ಕಂಥ ವ್ಯವಸ್ಥಿತ ದಂಡು ಚೆಂಡಿನ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಟ್ರೋಫಿ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಟ್ರೋಫಿ 4ನೇ ಬಾರಿಗೆ ನಡೀತಾ ಇದೆ. ಅತ್ಯಕ್ರಮ ಓಟುಗಳಿಗೆ ಅವಕಾಶ ಮಾಡಿಕೊಟ್ಟರು. ವೈಡ್ ಬಾಲ್ ಅನ್ನುವಂತಹ ಸೂಚನೆ ಕೂಡ ದಾಖಲಾತಿಯನ್ನು ಕಾಣ್ತಾ ಇದೆ. ಒಂದು ಓಟುಗಳ ಸೇರ್ಪಡೆ ಮುಖಾಂತರವಾಗಿ ತನ್ನ ಮೊತ್ತ ಕೂಡ 3. ರಿವರ್ಸ್ ಶಾಟ್ ದಾಖಲಾತಿಯನ್ನು ಕಾಣಬಲ್ಲಂತಹ ಪ್ರಯತ್ನಗಳು ಮತ್ತೆ ಮುಂದುವರಿಕೆಯನ್ನು ಕಾಣ್ತಾ ಇದೆ. ಸಚಿನ್ ಸ್ಲೋವರ್ ಚೆಂಡಿಗೆ ಅವಕಾಶವನ್ನು ಮಾಡಿಕೊಟ್ರು. ಲೆಗ್ ಬೈ ರೂಪದಲ್ಲಿ ಮತ್ತೆ ಒಂದು ಓಟುಗಳಿಗೆ ಅಷ್ಟೇ ಅವಕಾಶವನ್ನು ಮಾಡಿಕೊಡ್ತಾ ಇದೆ. 65 ಒಂದು ಮೊತ್ತವನ್ನು ಚೇಸ್ ಮಾಡಬೇಕಾಗಿರ್ತಕ್ಕಂಥ ತಂಡ ಕೂಡ ಎಸ್ ಆರ್ ವಿ ಪಂದ್ಯಾಡದ ನೇರ ಪ್ರಸಾರವನ್ನು ಮಾಡ್ತಾ ಇರತಕ್ಕಂಥ ಒಂದು ಸಾಮಾಜಿಕ ಜಾಲತಾಣದ ಕಾರ್ಯವೈಖರಿ. ಮತ್ತೆ ಹೋದರೆ ಆವರಿಸಿಕೊಂಡು ಹೊಡೆತವನ್ನು ದಾಖಲಿಸುವಂತಹ ಪ್ರಯತ್ನಗಳು ಬರ್ತಾ ಇದೆ. ಉತ್ತಪ್ಪ ಸುರಕ್ಷಿತ ಕ್ಷೇತ್ರಕ್ಷಣ ದಾಖಲಿಸಿದ್ರು. ಅಲ್ಲಿ ರಂಗಾ 11 ಮತ್ತು ಜೈ ಭೀಮ್ ಕೊಡತಿ ಕ್ಯಾಪ್ಟನ್ಗೆ ಲಾಸ್ಟ್ ಕಾಲ್ ಕೊಡ್ತಾ ಇದ್ದಾರೆ. ಟಾಸ್ಗೆ ಬರಬೇಕೆನ್ನುವಂತ ಕರೆ ಕೊಡ್ತಾ ಇದ್ದಾರೆ. ಒಂದು ಓಟಗಳಿಗೆ ಅವಕಾಶಗಳು ಬರ್ತಾ ಇದೆ. ಪವರ್ ಪ್ಲೇ ಜಾರಿಯಲ್ಲಿದ್ರು ಕೂಡ ನಿರೀಕ್ಷಿತ ಹೊಡೆತಗಳು ಬರ್ತಾ ಇಲ್ಲ. ಕೇವಲ ಒಂದು ಓಟಗಳಿಗೆ ಅಷ್ಟೇ ಅವಕಾಶಗಳು ಮತ್ತೆ ಬರ್ತಾ ಇದೆ. ವಿನಯ್ ಅವರೇ ಮತ್ತೆ ಶಾರ್ಟ್ ಆಗಿರ್ತಕ್ಕಂತ ಚೆಂಡು ಕ್ಷಣಕಾಲ ಗಾಳಿಯಲ್ಲಿ ತೇಲ್ತಾ ಇತ್ತು.
ಓಟಗಳಿಗೆ ಅಷ್ಟೇ ಅವಕಾಶವನ್ನು ಮಾಡಿಕೊಟ್ಟರು. ಓವರ್ ಕೂಡ ಮುಕ್ತಾಯವನ್ನು ಕಾಣ್ತಾ ಇದೆ. ಮೊದಲ ಓವರ್ನ ಮುಕ್ತಾಯಕ್ಕೆ ಆರಕ್ಕೆ ಮೊದಲ ಹೋದರೆ ಆಘಾತವನ್ನು ಕಾಣ್ತಾ ಇದೆ. ರನೌಟ್ ರೂಪದಲ್ಲಿ ಪ್ರಶಾಂತ ಪೂಜಾರಿ ಹೋದರೆ ಆಘಾತವನ್ನು ಕಾಣ್ತಾ ಇದೆ. ಮೊದಲ ಆರು ಚೆಂಡುಗಳ ಮುಕ್ತಾಯದ ಬಳಿಕ ಕೇವಲ ಆರೋಟವನ್ನು ಅಷ್ಟೇ ದಾಖಲಿಸ್ತಾ ಇರತಕ್ಕಂತಹ ತಂಡ ಕೂಡ ಎರಡನೇ ಓವರ್ನ ಚಾಲ್ತಿಯಲ್ಲಿ ಹೊಸ ಬೌಲರ್ ರೂಪದಲ್ಲಿ ಪ್ರಸನ್ನ ಬಸವಣ್ಣನನ್ನು ಪರಿಚಯಿಸುವಂತಹ ಪ್ರಯತ್ನಗಳು ಮುಂದುವರಿಕೆಯಲ್ಲಿ ಕಾಣ್ತಾ ಇದೆ. ಅವಿಘ್ನ ಶಿಷ್ಯ ತಂಡ ಮಂಡ್ಯ ಪರಿಸರ ಆಟಗಾರ ಎರಡನೇ ಓವರ್ನ ಹಂತದ ಎಚ್ಚಗಾರಿಕೆ ವಿಭಾಗವನ್ನು ಕಾಣ್ತಾ ಇದೆ. ಅರವತ್ತ ಐದರ ಚೇಸ್ ಮೊತ್ತವನ್ನು ಚೇಸ್ ಮಾಡಬೇಕಾಗಿರ್ತಕ್ಕಂಥ ತಂಡ ಆರಕ್ಕೆ ಒಂದು ಹೋದರಿ ಆಘಾತವನ್ನು ಕಾಣ್ತಾ ಇದೆ. ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಡಾಟ್ ಬಾಲ್ ನ ಸೇರ್ಪಡೆ ಮತ್ತು ಅಂಕಿಂಶ ಪಟ್ಟಿಯಲ್ಲಿ ಕಾಣ್ತಾ ಇದೆ. ಕ್ಷಣಕಾಲ ಗಾಳಿಯಲ್ಲಿ ತೇಲ್ತಾ ಇತ್ತು. ಸುಲಭ ಕ್ಯಾಚ್ ಪಡ್ಕೊಳ್ಳುವಂತ ಅವಕಾಶ ಸಚಿನ್ ಕೋಟೇಶ್ವರ ಸುಲಭ ಕ್ಯಾಚ್ ಅನ್ನು ಪಡ್ಕೊಂಡ್ರು. ಹೋದರಿ ಆಘಾತವನ್ನು ಕಾಣ್ತಾ ಇದೆ. ಎರಡನೇ ಹೋದರಿ ಆಘಾತವನ್ನು ಕಾಣ್ತಾ ಇರತಕ್ಕಂತ ಡಿಎನ್ಸಿಸಿ ನಿರೀಕ್ಷಿತ ಹಂತದ ಯಶಸ್ಸನ್ನು ಪಡ್ಕೊಳ್ತಾ ಇಲ್ಲ. ಬಹಳಷ್ಟು ರಾಜ್ಯ ಮಟ್ಟದ ರಾಷ್ಟ್ರ ಮಟ್ಟದ ಪಂದ್ಯಾಡಗಳು ಮುಂದಿನ ಋತುವಿನಲ್ಲಿ ಕಾಣಬಲ್ಲಂತಹ ಪರಿಸ್ಥಿತಿಯಲ್ಲಿ ಚಕ್ರವರ್ತಿ ಫ್ರೆಂಡ್ಸ್ ಅಸೋಸಿಯೇಷನ್ ತುಮಕೂರು ರಾಷ್ಟ್ರದಲ್ಲಿ ಎಂಟನೇ ಬಾರಿಗೆ ಹಗಲು ಮತ್ತು ನಾಲ್ಕನೇ ಬಾರಿಗೆ ಹಗಲು ರಾತ್ರಿ ಪಂದ್ಯಾಟವನ್ನು ನಡೆಸ್ತಾ ಇರತಕ್ಕಂಥ ಚಕ್ರವರ್ತಿ ಫ್ರೆಂಡ್ಸ್ ಅಸೋಸಿಯೇಷನ್ ತುಮಕೂರು ರಾಷ್ಟ್ರದಲ್ಲಿ ಡಿಸೆಂಬರ್ 23 ಮತ್ತು 24 25 ಮೂರು ದಿನಗಳ ಕಾಲ ಚಕ್ರವರ್ತಿ ಚಾಂಪಿಯನ್ ಟ್ರೋಫಿಗಾಗಿ ಪಂದ್ಯಾಕೂಟ ಕೂಡ ನಡೀತಾ ಇದೆ. ವಿಜಯ ತಂಡ 300,000 ಜೊತೆಗೆ ಆಕರ್ಷಕವಾಗಿರ್ತಕ್ಕಂಥ ಟ್ರೋಫಿಯನ್ನು ಪಡ್ಕೊಳ್ತಾರೆ. ರನ್ನರ್ಸ್ ಅಪ್ ತಂಡ 150,000 ಜೊತೆಗೆ ರನ್ನರ್ಸ್ ಅಪ್ ಟ್ರೋಫಿಯನ್ನು ಪಡ್ಕೊಳ್ತಾರೆ. ಮತ್ತೆ ರಿವರ್ಸ್ ಆರ್ಡ್ ದಾಖಲಾತಿಯನ್ನು ಕಾಣಬಲ್ಲಂತಹ ಪ್ರಯತ್ನ. ಕೇವಲ ಒಂದು ಓಟಗಳಿಗೆ ಅಷ್ಟೇ ಅವಕಾಶವನ್ನು ಮಾಡಿಕೊಟ್ರು. ಆರಕ್ಕೆ ಏಳಕ್ಕೆ ಎರಡು ಹೋದರೆ ಆಘಾತವನ್ನು ಕಾಣ್ತಾ ಇದೆ. 7 for loss of 2. ನವೆಂಬರ್ ಅಂತಿಮ ಹಂತ ದಾವಣಗೆರೆ 15ನೇ ಬಾರಿಯ ಶಾಮನೂರು ಡೈಮಂಡ್ ಪಂದ್ಯಾಕೂಟ. ಓಟವನ್ನು ಕಸಿಯುವಂತಹ ಪ್ರಯತ್ನಗಳು ಮುಂದುವರಿಕೆಯಲ್ಲಿ ಕಾಣ್ತಾ ಇದೆ. ಸ್ವಲ್ಪ ಮಟ್ಟಿಗೆ ನೀರ ಸಮಟದ ಕ್ಷೇತ್ರಕ್ಷಣ ಒಂದು ಲಾಭವನ್ನು ಪಡ್ಕೊಳ್ಳುವ ಪ್ರಯತ್ನದ ನಡುವೆ ಕೇವಲ ಒಂದೋಟಗಳಿಗೆ ಅಷ್ಟೇ ಅವಕಾಶವನ್ನು ಮಾಡಿಕೊಟ್ರು. ತನ್ನ ಮತ ಎಂಟಕ್ಕೆ ಎರಡು ಹೋದರೆ ಆವರಿಸಿಕೊಂಡು ಮಾತ್ರ ಹೊಡೆತವನ್ನು ದಾಖಲಿಸುವಂತಹ ಪ್ರಯತ್ನಗಳು ಬರ್ತಾ ಇದೆ. ಓಟಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಎರಡನೇ ಓವರ್ನ ಚಾಲ್ತಿಯಲ್ಲಿ ಪಂದ್ಯಾಟ ಮುಂದುವರಿಕೆಯನ್ನು ಕಾಣ್ತಾ ಇದೆ. 65ರ ಮೊತ್ತವನ್ನು ಚೇಸ್ ಮಾಡಬೇಕಾಗಿರ್ತಕ್ಕಂಥ ತಂಡ ಎರಡು ಓವರ್ಗಳ ಮುಕ್ತಾಯಕ್ಕೆ 12ಕ್ಕೆ ಎರಡು ಹೋದರೆ ಆಘಾತವನ್ನು ಕಾಣ್ತಾ ಇರತಕ್ಕಂತಹ ತಂಡ ಜನವರಿ 13, 14, 15 2023 ಜನವರಿ 13, 14, 15 ಇಲ್ಲರಪ್ಕೋಟ
इवर आश्रय शालिग्राम हलेकोटे मैदान भागदे मत मूर दिन क्रिकेट हब्ब नड़ीता है सालु सालु पंद्याडगळ मुंदिन ऋतुविनल्लि राज्यद्यंत जरुगुत्ता इदावे मोदल 12 चंडगळ मुक्ताद बळिक 12 ओटवन्नु दाखलिसिरतक्कंत तंड 2 होद्दरगळ आघातवन्नु काणुत्ता इदे हस बौलर अक्षय परचय लेखाचार मुंदे का मोदल एर ओवर मुक्त के अविघ्न सृष्टि कदिनार ओटव दाखल मोदल एर ओवर मुक्त के डिएनसीसी तेरह ओटव दाखल अंत इपत् जय इन कूड़ा 53 रोट बर 53 रन रिक्वायर्ड 24 गति परिवर्तने चंडू मत ओट अवकाश तिरुविन चंडू दिन मुंदिन पंद्य रंग 11 वर्सस जे भीम कोडति कैप्टन बरबेकिरुवंत करे कोड्ता इद्दवे लास्ट कॉल कोड्ता इद्दरे संघटकरु होदरे आवरिसिकोंडु मात बीसुवंत प्रयत्न ब्लाइंड शॉट अन्नु दाखलिसा इद्दारे ओटगळिगे अवकाशगळु बर्ता इल्ल दांडु चेडिनोंदु निरीक्षितवागिरतक्कंत संकल्पवन्नु काणुत्ता इल्ल मत ओटगळिगे अवकाशवन्नु माडि कोड्ता इल्ल निरीक्षित होडेत अंकिअंश पट्टिद काणुत्ता इल्ल रंग 11 आगमिसिदारे अल्ली जय भीम कैप्टन मत हादरे आवर्सकोट बीस प्रयास अक्रॉस लाइन मेले हड़ताव का प्रयत्न सतत डॉट बॉल मत मुंदे का फुल शॉट प्रयत्न क्षणकाल गाड़ी तेलता क्या पड़क प्रयत्न अस्टेतर ओट सेर्पण मूलक मत कदिमूर के तलता है हूदर आघात ने दिन मुद्दे पंद जय भी कड़ते नायक टॉस जयसदार तीर्मान अंतिम सत पूर्णांतर बेदरतक चंडू लटर हरता दाखल प्रयत्न सचिन कोटेश्वर एरने हदरिया यशस्स पड़क मूरने हदरी आघात का तदिमूर के अरवर मत चेस्टी फै टेट हदिमूर के नाल्कने ओवर मत सचिन महादेव परिचय प्रयत्न शॉट आगे तो तन्मूलक बेरस हड़त चंड सीमारे हर भाग क्रमिस्ता है दाखला का तड़वत हत स्वल्प मटिगे ओवर पिच आगे गति परिवर्तन का बल चंडू
ಓಟಗಳಿಗೆ ಅವಕಾಶ ಮಾಡಿಕೊಟ್ಟರು ತನ್ನ ಮೊತ್ತ 20 ಕ್ಕೆ ತಲುಪ್ತಾ ಇದೆ ನಾಲ್ಕನೇ ಓವರ್ ಚಾಲ್ತಿಯಲ್ಲಿ ತನ್ನ ಮೊತ್ತ ಕೂಡ 20 20 45 ಓಟಗಳು ಬರಬೇಕಾಗಿದೆ ಇನ್ನು ಕೂಡ ಮತ ಹೊದರ ಆವರಿಸಿಕೊಂಡು ಬೇಸುವಂತ ಪ್ರಯತ್ನ ಚೆಂಡು ಸುಮಾರಿಗೆ ಹೊರಭಾಗ ಕ್ರಮಿಸ್ತಾ ಇದೆ ಎರಡನೇ ಸಿಕ್ಸರ್ ಕೂಡ ಸಚಿನ್ ಓವರ್ ನಲ್ಲಿ ದಾಖಲಾತಿಯನ್ನು ಕಾಣ್ತಾ ಇದೆ ಮೊದಲ ಓವರ್ ನಲ್ಲಿ ಬಹಳ ಸೂತವರತೆ ಒಂದು ಆರಂಭವನ್ನು ಪಡೆಕೊಂಡಿದ್ದ ಸಚಿನ್ ಇವಾಗ ಎರಡನೇ ಓವರ್ ನಲ್ಲಿ ಸ್ವಲ್ಪ ಓಟಗಳಿಗೆ ಅವಕಾಶ ಮಾಡಿಕೊಟ್ರು ಲೆಗ್ ಬಿಫೋರ್ ದಿ ವಿಕೆಟ್ ಗಾಗಿ ಬಲವಾದಂತ ಮನವಿ ಮನವಿಗೆ ಪುರಸ್ಕಾರ ಹೊದರಿ ಆಘಾತವನ್ನು ಕಾಣ್ತಾ ಇದೆ ನಾಲ್ಕನೇ ಹೊದರಿ ಆಘಾತವನ್ನು ಕಾಣ್ತಾ ಇರತಕ್ಕಂತ ತಂಡ ಹೊಸ ಆಟಗಾರ ಶಂಕ್ರಿ ಅಂಗಣಕ್ಕೆ ಬರ್ತಾ ಇರತಕ್ಕಂತ ಆಟಗಾರ ಪಂದ್ಯಾಟದಲ್ಲಿ ಆಡ್ತಾ ಇರತಕ್ಕಂತ ಎಲ್ಲ ತಂಡಗಳು ಪ್ಲೇಯರ್ ಸ್ಟ್ಯಾಂಡ್ ಅನ್ನು ಬಳಸಿಕೊಳ್ಳಬೇಕು ಗಮನದಲ್ಲಿಟ್ಕೊಳ್ಳಿ ಔಟ್ ಸೈಡ್ ದ ಲಾಕ್ ಚಾಂಪರ್ ಮುಖಾಂತರವಾಗಿ ನೆಟ್ಟ ನೇರವಾಗಿ ಹೊದ್ದರಿಂದ ಬುತ್ತಿಕ್ತಾ ಇದೆ ತನ್ನ ಮೂಲಕ ಐದನೇ ಹೊದರಿ ಆಘಾತವನ್ನು ಕಾಣ್ತಾ ಇರತಕ್ಕಂತ ತಂಡ 26-5 ಅರ್ಧಾಂಶ ಹೊದರಿಗಳ ಆಘಾತವನ್ನು ಕಾಣ್ತಾ ಇರತಕ್ಕಂತ ತಂಡ ನಾಲ್ಕನೇ ಓವರ್ನ ಚಾಲ್ತಿ ಅಂತಿಮ ಒಂದೇ ಸತ ಬಾಕಿ ಉಳಿತಾ ಇದೆ ತಡ ಮೊತ್ತ 26-39 ಓಟಗಳು ಇನ್ನೂ ಕೂಡ ಬರಬೇಕಾಗಿದೆ ಜಯಕ್ಕಾಗಿ 13 ಚೆಂಡುಗಳಲ್ಲಿ ಓಟವನ್ನು ಕಸಿಯುವಂತಹ ಪ್ರಯತ್ನ ಒಂದು ಓಟಗಳಿಗೆ ಅವಕಾಶವನ್ನು ಮಾಡಿಕೊಟ್ರು ಓವರ್ ಕೂಡ ಮುಕ್ತಾಯವನ್ನು ಕಾಣ್ತಾ ಇದೆ ತಡ ಮೊತ್ತ ಕೂಡ 27 ಓಟಗಳು 27 ಮುಂದಿನ ಋತು ಸಾಲು ಸಾಲು ಪಂದ್ಯಾಡಗಳು ಈಗಾಗಲೇ ಬಹಳಷ್ಟು ರಾಜ್ಯದ ಪ್ರತಿಷ್ಠಿತ ಸಂಸ್ಥೆಗಳೆಲ್ಲ ಮುಂದಿನ ಹಂತದ ಪಂದ್ಯಾಡಗಳ ಸಿದ್ಧತೆಯಲ್ಲಿದ್ದಾರೆ ಪೂರ್ಣಾಂತರವಾಗಿ ಬೇದಿರತಕ್ಕಂತ ಚೆಂಡು ಸಚಿನ್ ಕೋಟೇಶ್ವರ ಮೂರನೇ ಕ್ಯಾಚ್ ಅನ್ನು ಪಡ್ಕೊಂಡ್ರು ಹೊದರಿ ಆಘಾತವನ್ನು ಕಾಣ್ತಾ ಇದೆ ಆರನೇ ಪತನವನ್ನು ಕಾಣ್ತಾ ಇರತಕ್ಕಂತ ತಂಡ 27-6 ಸುಲಭ ಜಯದ ನಿರೀಕ್ಷೆಯಲ್ಲಿ ಇರತಕ್ಕಂತ ವಿಘ್ನ ಸೃಷ್ಟಿಯ ತಂಡ ಕಳೆದ ಒಂದರಿಂದ ಎರಡು ವರ್ಷಗಳಿಂದ ನಾವು ಇದೇ ಮಾತನ್ನು ತಿಳಿಯಪಡಿಸಿದ್ದು ಅವಿಜ್ಞಾ ಸೃಷ್ಟಿ ಮುಂದಿನ ದಿನಗಳಲ್ಲಿ ರಾಜ್ಯದ ಒಂದು ಪ್ರತಿಷ್ಠಿತ ತಂಡಗಳ ಸಾಲಿನಲ್ಲಿ ಪೈಪೋಟಿ ನೀಡಬಲ್ಲಂತಹ ಒಂದು ತಂಡವಾಗಿ ಬೆಳವಣಿಗೆಯನ್ನು ಕಾಣ್ತಾ ಇರುವಂತಹ ವಿದ್ಯಮಾನವನ್ನು ತಿಳಿಯಪಡಿಸ್ತಾ ಇತ್ತು ಇವಾಗ ಅವಿಜ್ಞಾ ಸೃಷ್ಟಿ ಆ ಒಂದು ಹಂತವನ್ನು ಕಾಣುವಂತಹ ಪ್ರಯತ್ನ ಯಶಸ್ಸನ್ನು ಕಾಣ್ತಾ ಇರತಕ್ಕಂತಹ ತಂಡ ನಾಲ್ಕನೇ ಐದನೇ ಅವರ ಚಾಲ್ತಿಯಲ್ಲಿ ತನ್ನ ಮೊತ್ತ 27 ಒಂದು ಓಟಗಳಿಗೆ ಅಷ್ಟೇ ಅವಕಾಶ ಮಾಡಿಕೊಟ್ರು ಈ ರೀತಿಯ ಹೊಡೆತಗಳು ಸ್ವಲ್ಪ ಒಳಗೆ ವಿಜಯದ ಅಂತರವನ್ನು ತಗ್ಗಿಸದ ಬಿಟ್ರೆ ವಿಜಯಕ್ಕೆ ಪೂರಕವಾಗಿರ್ತಕ್ಕಂಥ ಹೊಡೆತಗಳೆಲ್ಲ ಬೌಂಡರಿ ಸಿಕ್ಸರ್ಗಳನ್ನು ದಾಖಲಿಸಲೇಬೇಕಾಗಿರ್ತಕ್ಕಂಥ ಅನಿವಾರ್ಯತೆಯ ಪಂದ್ಯ ಅಲ್ಲಿ ಜೈಭೀಮ್ ಕಣತೆ ಕ್ಯಾಪ್ಟನ್ ತೀರ್ಮಾನ ತಿಳಿಸ್ಕೊಳ್ಳಿ ಜೈ ಭೀಮ್ ಕೊಡತಿ ಕ್ಯಾಪ್ಟನ್ ತೀರ್ಮಾನ ತಿಳಿಸ್ಕೊಳ್ಬೇಕು ಮೊದಲ ಹಂತದ ಟಾಸ್ ಜಯವನ್ನು ದಾಖಲಿಸಿರ್ತಕ್ಕಂಥ ಜೈ ಭೀಮ್ ಕ್ಷೇತ್ರಕ್ಷಣ ಆಯ್ದುಕೊಳ್ತಾ ಇದ್ದಾರೆ
मत बीस प्रयत्न स्वर विभाग केवल ओटेकाशिकट तड़बत इपत् ट्वेंटी नईन इपत् ओट ओवर अंतिम चंडो क्षणकाल गाड़ी तेलता सुलभ क्याच पड़को हर आघात का इपत्के आघात का डीएनसीसी अंतिम हंत आर चेंडुगळल्लि आर सिक्सर दाखलिसलेबेकागिदे आ विचार यशस्सन्नु कंड्रे मात्र मुंदिन क्वार्टर फाइनल हंत लेक्काचार लेक्काचार तप्पिद्रे अविघ्न सृष्टिय तंड मत्तोंदु क्वार्टर फाइनल पंद्यवन्नु ई ऋतुविनल्लि आडुत्तदे हस बौलर गणेश अंतिम हंत आर चेंडुगळष्टे बाकी उळिता इदे आर के मूवत्तारु चेंडु सुमार के हर भाग क्रमिसुत्ता इदे पूर्णांतर बिद्दिरतक्कंत चेंडिन लाभवन्नु पड़कोंड्रु बिरुसिन सिक्सर दाखलातेयन्नु काणुत्ता इदे तड मत्त मूवत्तैदु मत बीस प्रयत्न डीप मिड विकेट भाग विनोद क्षेत्र क्षण दाखल केवल ओटेकाश तड़ मत मूव प्रयत्न सुलभ क्या कई सेरता है आघात नडुवे एंटने हदरी आघात का तंड अंतिम हंत चंडे बाकी उड़ता है कोने सत हंत बाकी उड़ता है नेट नेर हड़ताश मूलक लांगे हर भाग क्रम मत सिक्सर दाखला का तड़ मत नूर ओट बर नट नेर हड़ताश केवल ओट सेर्पड़ मत नूर के तल्ता है इपत् एर ओट बर अंतिम चंडी नाले वमर मुक्त का अविघ्न सृष्टिय तंड मुंदिन हंत सिद्धत पड़कोता है जेबी को आटगार टॉस जयसिक क्षेत्र क्षण आय्कोल्ता यह हंत रंग इलेवन आटगार दंड के सिद्धत पड़कोली एलू कूड़ा कमेंट्री बॉक्स प्लेयर स्टैंड यूज विनतिया मुक्त।